ನಮ್ಮ ಎಸ್ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನ ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ವತಿಯಿಂದ ಹೊಸಹಳ್ಳಿಯ ಸರಸ್ವತಿ ಕಲ್ಯಾಣ ಮಂಟಪದಲ್ಲಿ ಒಂದು ವಾರಗಳ ಕಾಲ ನಡೆದ ಮದ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ಹಲವು ಮದ್ಯವ್ಯಸನಿಗಳು ಶಿಬಿರದಲ್ಲಿ ಪಾಲ್ಗೊಂಡು ಉತ್ತಮ ಮನುಷ್ಯರಾಗಲು ಪ್ರಯತ್ನಿಸಿದರು. ಸಮಾರಂಭವನ್ನು ಟ್ರಸ್ಟ್ನ ಅಧ್ಯಕ್ಷರಾದ ನಾಗರಾಜುರವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮನುಷ್ಯ ದುಶ್ಚಟಗಳಿಂದ ದೂರವಿರಬೇಕು. ಶಿಬಿರದಲ್ಲಿ ಮದ್ಯವ್ಯಸನಿಗಳು ಮುಂದಿನ ದಿನದಲ್ಲಿ ಸತ್ಪ್ರಜೆಗಳಾಗಿ ಒಳ್ಳೆಯ ಬದುಕು ನಡೆಸುವಂತೆ ತಿಳಿಸಿದರು. ಇವತ್ತು ಮಂಡ್ಯ ನಗರದಲ್ಲಿ 1393ನೇ ಮದ್ಯವರ್ಜನ ಶಿಬಿರ ಆಯೋಜಿಸಲಾಗಿದೆ. ಕಳೆದ 7 ದಿವಸಗಳಿಂದ ಈ ಶಿಬಿರ ನಡ್ಕೊಂಡು ಬಂದಿದೆ. ಈ ಶಿಬಿರದಲ್ಲಿ 95 ಹೆಚ್ಚು ಜನ ಮದ್ಯವನ್ನು ಬಿಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಾಳೆ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಾಳೆ ಇರ್ತದೆ, 8 ದಿವಸ. ಈ ಕಾರ್ಯಕ್ರಮದ ಉದ್ದೇಶ ಸಮಾಜದಲ್ಲಿ ಪಿಡುಗಾಗಿರ್ತಕ್ಕಂಥ ಮದ್ಯವರ್ಜನವನ್ನು ಸಂಪೂರ್ಣವಾಗಿ ನಿರಾಕರಿಸುವ ಮೂಲಕ, ಮದ್ಯವನ್ನು ತ್ಯಜಿಸುವ ಮೂಲಕ ಏನು ಸಮಾಜಕ್ಕೆ ಒಂದು ಪಿಡುಗಾಗಿ ಕಾಣ್ತಾ ಇದೆ, ಆ ಶಿಬಿರಾರ್ಥಿಗಳಿಗೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರ್ಕೊಂಡೋಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದದೊಡನೆ ನಡೆಸಿಕೊಂಡು ಬರ್ತಾ ಇದ್ದೀವಿ. ಈಗ ಈ ಕಾರ್ಯಕ್ರಮ 1393ನೇ ಕಾರ್ಯಕ್ರಮ ಆಗಿರುತ್ತೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಮಧ್ಯವರ್ಜನ ಶಿಬಿರಗಳು 94 ಜನ ಈಗ ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಈ 94 ಜನ ಪ್ರಯೋಜನ ಪಡೆದಿರತಕ್ಕಂಥ ಶಿಬಿರಾರ್ಥಿಗಳಿಗೆ ನೆಕ್ಸ್ಟ್ ಮುಂದಿನ 6 ತಿಂಗಳವರೆಗೂ ಕೂಡ ಅವ್ರನ್ನ ನಮ್ಮ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದ ಎಲ್ಲ ಕಾರ್ಯಕರ್ತರು ಪೋಷಕರು ಅವ್ರನ್ನ ಒಂದು ಬ್ಯಾಕಪ್ ಮಾಡಿ ಈ ಕಾರ್ಯಕ್ರಮದಲ್ಲಿ ಅವರು ಯಶಸ್ವಿ ಆಗಬೇಕು. ಅವರು ಈ ಮದ್ಯಪಾನವನ್ನು ಸಂಪೂರ್ಣವಾಗಿ ತೊರೆದು ಸಜ್ಜನರಾಗಿ ಶರಣರಾಗಿ ಅವರು ಬಾಳಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ಈ ಕಾರ್ಯಕ್ರಮವನ್ನು ಪರಮ ಪೂಜ್ಯರು ನಮ್ಮ ಮಂಡ್ಯ ನಗರಕ್ಕೆ ಕೊಟ್ಟಿರೋದ್ರಿಂದ ನಾವೆಲ್ಲರೂ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸೋದಕ್ಕೆ ನಾವು ಇಚ್ಛೆ ಪಡ್ತೇವೆ. ಈ ಸಂದರ್ಭದಲ್ಲಿ ನಾರಾಯಣ್, ಮಂಜು ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ನಂತರ ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಶಿಬಿರಾರ್ಥಿಗಳು ಮತ್ತು ಟ್ರಸ್ಟ್ನ ಪದಾಧಿಕಾರಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಸಮಾರೋಪ ಸಮಾರಂಭದಲ್ಲಿ ಕುಟುಂಬ ದಿನ ಬೆಳಿಗ್ಗೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮದ್ಯವ್ಯಸನಿಗಳು ಶಿಬಿರಾರ್ಥಿಗಳ ಕುಟುಂಬದ ಜೊತೆ ಮರು ಮದುವೆ ಮಾಡಿಸಿ ಇಂದು ಬೀಳ್ಕೊಡುಗೆ ಕೊಡಲಾಯಿತು. ನಂತರ ಸಭೆಯನ್ನುದ್ದೇಶಿಸಿ ಮಾತನಾಡಿ, 8 ದಿನಗಳ ಕಾಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಯೋಜನಾಧಿಕಾರಿ ಹಾಗೂ ಜನಜಾಗೃತಿ ವೇದಿಕೆ ಮೈಸೂರು ವಲಯದ ಭಾಸ್ಕರ್ ರವರು, ಸಮಾಜದಲ್ಲಿ ಇನ್ನು ಮುಂದೆ ಮದ್ಯವ್ಯಸನದಿಂದ ಮುಕ್ತರಾಗಿ ಜೀವನದಲ್ಲಿ ಏಳಿಗೆ ಹೊಂದಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಗುರುತಿಸಿಕೊಳ್ಳಿ ಎಂದು ಹೇಳಿದರು. ಎಣ್ಣೆ ಕುಡಿತಾ ಬಾಕಿಯವರಿಗಿಂತ ಮನೆಗೆ ಹೋಗದೆ ಹೆಂಡತಿಯನ್ನು ನೋಡದೆ ಮಕ್ಕಳನ್ನು ನೋಡದೆ ಒಂದು ರೀತಿಯಲ್ಲಿ ವಿಕೃತಿದತ್ತವಾಗಿ ಬದುಕಬೇಕಂತ ನಾವು ಇವತ್ತು ಪ್ರಕೃತಿದತ್ತವಾಗಿ ಬದುಕಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತೇಳಿ ಅಲ್ಲಿ ಎಲೆ ಪ್ರಕೃತಿಯ ಸಂಕೇತ. ನೆಕ್ಸ್ಟ್
ಏನಿದೆ? ಕಾಯಿ. ಏನ್ ಕಾಯಿ? ಏನ್ ಕಾಯಿ? ತೆಂಗಿನಕಾಯಿ. ಅಲ್ಲಿ ಬೇರೆ ಏನಾದ್ರೂ ಇರ್ಬೋದು. ತೆಂಗಿನಕಾಯಿ ಕೆಜಿಗೆ 30 ರೂಪಾಯಿ. ಆಪಲ್, ಮುಸುಂಬಿಯ, ದಾಳಿಂಬೆಯ ಏನಾದ್ರೂ ಇರ್ಬೋದು 180 ರೂಪಾಯಿ ಕೆಜಿ ಅಂತ ಇರ್ಬೋದು. ಯಾಕೆ ಇಟ್ಟಿಲ್ಲ ಅಂತ ಹೇಳಿದ್ರೆ, ಆ ಕಾಯಿಯನ್ನ ಎಲ್ಲಿಯಾದ್ರೂ ನೀರಿಡುವಂತ ಜಾಗದಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟರೆ 30 ರಿಂದ 45 ದಿವಸ ಒಳಗಡೆ ಆ ಕಾಯಿಯಲ್ಲಿ ಎಷ್ಟು ಕಣ್ಣಿದೆ? ಎಷ್ಟು ಕಣ್ಣಿದೆ? 3 ಕಣ್ಣಿದೆ. 3 ಕಣ್ಣಿರುವಂತ ಕಾಯಿಯಲ್ಲಿ ಯಾವ್ದಾದ್ರು 1 ಕಣ್ಣಿನ ಮುಖಾಂತರ ಏನ್ ಬರುತ್ತೆ? ಮೊಳಕೆ ಬರುತ್ತೆ. ಮೊಳಕೆ ಬರುತ್ತೆ. ಅರ್ಥಾತ್ ಆ ಕಾಯಿ ಯಾರ ಸ್ವರೂಪ? ಶಿವನ ಸ್ವರೂಪ. ಯಾರ ಸ್ವರೂಪ? ಮುಕ್ಕನ್ನ ಶಿವನ ಸ್ವರೂಪ ಬದಲಾಗಿ ನಿತ್ಯ ಬಂಧುಗಳು. ಯಾಕೆ ಕಾಯಿ ಇಟ್ಟಿದೆ ಅಂತಂದ್ರೆ, ಮನುಷ್ಯನಿಗೆ ಕಾಣುವಂತ ಕಣ್ಣು ಎಷ್ಟು? ಎಷ್ಟು? 2. ನಿಮಗೂ ಅಷ್ಟೇ, ನಮಗೂ ಅಷ್ಟೇ, ಎಲ್ರಿಗೂ. ಆದ್ರೆ ಇಲ್ಲಿರುವವರಿಗೆಲ್ರಿಗೂ ಗೊತ್ತಿತ್ತು, ಮನುಷ್ಯನಿಗೆ ಕಾಣುವಂತ ಕಣ್ಣು 2 ಅಲ್ಲ, ಮನುಷ್ಯನಿಗೆ ಕಾಣುವಂತ ಕಣ್ಣು ಒಟ್ಟಿ ಕಣ್ಣು ಎಷ್ಟಿದೆ? 3 ಇದೆ ಅಂತೇಳಿ ಇಲ್ಲಿದ್ದವರಿಗೆಲ್ಲ ಗೊತ್ತಿತ್ತು, ನಿಮಗೂ ಗೊತ್ತಿರಲಿಲ್ಲ. ಆದ್ರೆ ನಿಮಗೆ ಒಂದು ಅರ್ಥ ಆಗ್ತದೆ. 8 ದಿವಸದಲ್ಲಿ ಹೇಗೆ ಹೇಗೆ ಅಂತೇಳಿದ್ರೆ, ಮೊನ್ನೆ ಹೆಂಡತಿ ಯಾರು ಪರಸ್ತ್ರೀ ಯಾರು ಗೊತ್ತಿರಲಿಲ್ಲ, ಮಕ್ಳಿ ಯಾರು ಮತ್ತೊಂದು ಯಾರು ಗೊತ್ತಿರಲಿಲ್ಲ. ಹೆಂಡರಲ್ಲಿಯೇ ಸುಖ, ವೈನ್ ಶಾಪಲ್ಲಿಯೇ ಸುಖ, ಹೆಂಡ ಕುಡಿಸುವವನೇ ದೇವರು ಎನ್ನುವಂತ ಯೋಚನೆ ಮುಂದೆ ತರಕ್ಕೆ ಬಹುಶಃ 28 ದಿವಸ ಇವತ್ತು ಗೊತ್ತಾಗ್ತಾ ಇದೆ. 8 ದಿವಸದಲ್ಲಿ ನೀವು ಇಲ್ಲಿ ಭಜನೆ, ಧ್ಯಾನ, ಪೂಜೆಯನ್ನೆಲ್ಲ ಮಾಡಿ ನಿಮ್ಮ ನೀವು ಅರಿತುಕೊಂಡು ಬಹುಶಃ ನಿಮಗೆ ಇನ್ನೊಂದು ಕಣ್ಣು ಇದೆ. ಅದು ಯಾವ ಕಣ್ಣು ಅಂತಂದ್ರೆ, ಅಂತರಂಗದ ಕಣ್ಣು. ನಾನು ಇಲ್ಲೇ ತನಕ ಪ್ರಾಣಿಯಾಗಿ ಬರ್ತಿದ್ದೇನೆ, ನಾನು ಇಲ್ಲೇ ತನಕ ಮನುಷ್ಯನಾಗಿ ಬರ್ತಿದ್ದೇನೆ, ನಾನು ಇಲ್ಲೇ ತನಕ ದೈವವಾಗಿದ್ದ, ನಾನು ಇಲ್ಲೇ ತನಕ ದೇವರಾಗಿದ್ದ ಎನ್ನುವಂತ ಯೋಚನೆ ನಿಮಗೆ ಬಂದು, ಹೌದು ಇನ್ನು ಮುಂದೆ ಆದಷ್ಟು ನಾನು ಮನುಷ್ಯರಾಗಿ ದೇವರ ನೆಚ್ಚುವಾಗಿ ಬದುಕಬೇಕು ಎನ್ನುವಂತ ವಿಚಾರ ನಿಮಗೆ ಗೊತ್ತಾಗಿದೆ ಇಲ್ವಾ? ಗೊತ್ತಾಗಿದೆ ಇಲ್ವಾ?